Hello students, I welcome you all to the first PUC Economics class. The subject Economics is commonly studied by both the Arts and Commerce students. This subject is not new to you all because you have studied a little bit of Economics in your high school classes in Social Science. In first PUC, the subject Economics is studied under two parts. Part 1 is Statistics for Economics and Part 2 is Indian Economic Development. ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ಪಿಯುಸಿ ಅರ್ಥಶಾಸ್ತ್ರ ತರಗತಿಗೆ ಸ್ವಾಗತ. ಅರ್ಥಶಾಸ್ತ್ರ ವಿಷಯವನ್ನು ನೀವು ನಿಮ್ಮ ಹೈಸ್ಕೂಲ್ ತರಗತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿರುತ್ತೀರಿ. ಇಲ್ಲಿ ಪ್ರಥಮ ಪಿಯುಸಿಯಲ್ಲಿ ನಾವು ಅರ್ಥಶಾಸ್ತ್ರವನ್ನು ಎರಡು ವಿಭಾಗಗಳಲ್ಲಿ ಕಲಿಲಿಕ್ಕಿದ್ದೇವೆ. ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹಾಗೂ ಎರಡು ಭಾರತದ ಆರ್ಥಿಕ ಅಭಿವೃದ್ಧಿ. ನೀವು ಈ ವರ್ಷ ಪ್ರಥಮ ಪಿಯುಸಿಯಲ್ಲಿ ಈ ಎರಡು ಟೆಕ್ಸ್ಟ್ ಬುಕ್ಸ್ಗಳನ್ನು ಖರೀದಿ ಮಾಡಬೇಕಾಗ್ತದೆ. ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಹಾಗೂ ಎರಡನೆಯದು ಭಾರತದ ಆರ್ಥಿಕ ಅಭಿವೃದ್ಧಿ. Students, you have to buy these two textbooks. One is Statistics for Economics and the other one is Indian Economic Development. Both are NCERT textbooks. ಕೆಳಗಡೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ ಮೆನ್ಷನ್ ಮಾಡಿರ್ತಾರೆ, ತಗೊಳ್ಳುವಾಗ ನೋಡಿ. ಇನ್ ಎಡಿಷನ್ ಟು ದೀಸ್ ಟೂ ಟೆಕ್ಸ್ಟ್ ಬುಕ್ಸ್ ದೆರ್ ಈಸ್ ಒನ್ ಕ್ವಶನ್ ಬ್ಯಾಂಕ್. ದಿಸ್ ಕ್ವಶನ್ ಬ್ಯಾಂಕ್ ಯು ವೋಂಟ್ ಗೆಟ್ ಇನ್ ದ ಔಟ್ಸೈಡ್ ಮಾರ್ಕೆಟ್. Once you come to the college, from the concerned lecturer, get the question bank and get it xeroxed. ಇದು ನಿಮಗೆ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದಿದೆ. ಇದು ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ನೀವು ಒಮ್ಮೆ ಕಾಲೇಜ್ ಪ್ರಾರಂಭ ಆದ ಬಳಿಕ ನಿಮ್ಮ ಕನ್ಸರ್ನ್ಡ್ ಲೆಕ್ಚರರ್ ಹತ್ರ ಹೋಗಿ ಈ ಕ್ವಶನ್ ಬ್ಯಾಂಕನ್ನು ಕೇಳಿ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಇನ್ ದಿಸ್ ಕ್ವಶನ್ ಬ್ಯಾಂಕ್ ಯು ಫೈಂಡ್ ಆಲ್ ದ ಒನ್ ಮಾರ್ಕ್, ಟೂ, ಫೋರ್, ಫೈವ್ ಆ್ಯಂಡ್ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ಆಲ್ ದ ಚಾಪ್ಟರ್ಸ್. ಇಫ್ ಯು ಪ್ರಿಪೇರ್ ವೆಲ್ ಫಾರ್ ಆಲ್ ದೀಸ್ ಕ್ವಶನ್ಸ್, ಯು ಕ್ಯಾನ್ ರೈಟ್ ವೆರಿ ಗುಡ್ ಆನ್ಸರ್ಸ್ ಇನ್ ದ ಎಕ್ಸಾಮ್ ಆ್ಯಂಡ್ ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಈ ಕ್ವಶನ್ ಬ್ಯಾಂಕಿನ ಎಲ್ಲ ಪ್ರಶ್ನೆಗಳಿಗೆ ನೀವು ಒಳ್ಳೆ ಆನ್ಸರನ್ನು ಪ್ರಿಪೇರ್ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಆನ್ಸರ್ಸ್ ಬರೀಬೋದು ಹಾಗೂ ಒಳ್ಳೆ ಅಂಕಗಳನ್ನು ಪಡೀಲಿಕ್ಕೆ ಇದು ಸಹಾಯ ಆಗ್ತದೆ. ಸೊ ಈ ವರ್ಷ ನೀವು ಎರಡು ಟೆಕ್ಸ್ಟ್ ಬುಕ್ಸ್ಗಳನ್ನು ಖರೀದಿ ಮಾಡಬೇಕು. ಆನಂತರ ಈ ಒಂದು ಕ್ವಶನ್ ಬ್ಯಾಂಕನ್ನು ಕಾಲೇಜ್ ಪ್ರಾರಂಭ ಆದ ಬಳಿಕ ನಿಮ್ಮ ಲೆಕ್ಚರರ್ ಹತ್ರ ಕೇಳಿ ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೊಳ್ಬೇಕು. ಟುಡೇ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಫಸ್ಟ್ ಪಾರ್ಟ್, ದಟ್ ಈಸ್ ಇಂಟ್ರೊಡಕ್ಷನ್, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಇಕನಾಮಿಕ್ಸ್. ಅದರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳುವ ಆ ಫಸ್ಟ್ ಭಾಗವನ್ನು, ಮೊದಲ ಭಾಗವನ್ನು ನಾನಿವತ್ತು ತಗೊಳ್ತಾ ಇದ್ದೇನೆ. ಅದರಲ್ಲಿ ಮೊದಲ ಚಾಪ್ಟರ್ ಪಿ ಟಿ ಕೆ ಇಂಟ್ರೊಡಕ್ಷನ್. ಡಿಯರ್ ಸ್ಟೂಡೆಂಟ್ಸ್, ಯು ಆಲ್ ನೋ ದ್ಯಾಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೈನ್ಸಸ್. ಒನ್ ಈಸ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ದ ಅದರ್ ಒನ್ ಈಸ್ ನ್ಯಾಚುರಲ್ ಸೈನ್ಸ್. ದ ಸಬ್ಜೆಕ್ಟ್ಸ್ ಲೈಕ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ನ್ಯಾಚುರಲ್ ಸೈನ್ಸಸ್. ಯೂಶ್ವಲಿ ವಿ ಸ್ಟಡಿ ಅಂಡರ್ ದ ಸ್ಟ್ರೀಮ್ ಸೈನ್ಸ್. ಆ್ಯಂಡ್ ದ ಸಬ್ಜೆಕ್ಟ್ಸ್ ಲೈಕ್ ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಸೈಕಾಲಜಿ, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಸೋಷಿಯಲ್ ಸೈನ್ಸಸ್ ಆ್ಯಂಡ್ ವಿ ಯೂಶ್ವಲಿ ಸ್ಟಡಿ ಇನ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಎರಡು ರೀತಿಯ ವಿಜ್ಞಾನಗಳಿದ್ದಾವೆ, ಒಂದು ಸ್ವಾಭಾವಿಕ ವಿಜ್ಞಾನ, ಇನ್ನೊಂದು ಸಮಾಜ ವಿಜ್ಞಾನ. ಸ್ವಾಭಾವಿಕ ವಿಜ್ಞಾನ ನ್ಯಾಚುರಲ್ ಸೈನ್ಸಲ್ಲಿ ಬರುವಂಥ ಸಬ್ಜೆಕ್ಟ್ಸ್ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇತ್ಯಾದಿ. ನಾವು ಸೈನ್ಸ್ ಅಂತ ಹೇಳುವ ಆ ಸ್ಟ್ರೀಮಲ್ಲಿ ಏನೆಲ್ಲ ಕಲಿತೇವೆ ನೋಡಿ, ಅದೆಲ್ಲ ಸಬ್ಜೆಕ್ಟ್ಸ್ಗಳು ಸಾಮಾನ್ಯವಾಗಿ ನ್ಯಾಚುರಲ್ ಸೈನ್ಸ್ ಅಂತ ಕರೆಸಲ್ಪಡುತ್ತದೆ. ಇನ್ನೊಂದಿರುವಂಥದ್ದು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ನಾವು ಆರ್ಟ್ಸ್ ಮತ್ತು ಕಾಮರ್ಸಲ್ಲಿ ಕಲಿಯುವಂಥ ಕೆಲವು ಸಬ್ಜೆಕ್ಟ್ಸ್ಗಳು ಇತಿಹಾಸ, ಅರ್ಥಶಾಸ್ತ್ರ, ಮನಃಶಾಸ್ತ್ರ, ರಾಜ್ಯಶಾಸ್ತ್ರ, ಸೋಷಿಯಾಲಜಿ, ಸಮಾಜಶಾಸ್ತ್ರ, ಈ ಎಲ್ಲ ವಿಜ್ಞಾನಗಳನ್ನು ನಾವು ಸಮಾಜ ವಿಜ್ಞಾನ ಅಂತ ಕರಿತೇವೆ. ಸೊ ಇಕನಾಮಿಕ್ಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಸಮಾಜ ವಿಜ್ಞಾನಗಳು ಸುಮಾರಿದ್ದಾವೆ, ಅದರಲ್ಲಿ ಇಕನಾಮಿಕ್ಸ್ ತುಂಬ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸ್. ಮತ್ತು ಇದನ್ನು ನಾವು
ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಂತೇಳಿ ಕರಿತೇವೆ. ಇಕನಾಮಿಕ್ಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಈಗ ಅರ್ಥಶಾಸ್ತ್ರ ಎಂದರೇನು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ವಾಟ್ ಈಸ್ ಇಕನಾಮಿಕ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ಇಕನಾಮಿಕ್ಸ್? ದ ವರ್ಡ್ ಇಕನಾಮಿಕ್ಸ್ ಈಸ್ ಡಿರೈವ್ಡ್ ಫ್ರಮ್ ಟೂ ಗ್ರೀಕ್ ವರ್ಡ್ಸ್, ಈಕೋಸ್ ಆ್ಯಂಡ್ ನೋಮೋಸ್, ವಿಚ್ ಮೀನ್ಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ಈಕೋಸ್ ಮೀನ್ಸ್ ಹೌಸ್ ಹೋಲ್ಡ್ ಆ್ಯಂಡ್ ನೋಮೋಸ್ ಮೀನ್ಸ್ ಮ್ಯಾನೇಜ್ಮೆಂಟ್. ಸೊ ಇನ್ ಇಟ್ಸ್ ಒರಿಜಿನಲ್ ಸೆನ್ಸ್ ಇಕನಾಮಿಕ್ಸ್ ಮೀನ್ಸ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಫ್ ಎ ಹೌಸ್. ಅರ್ಥಶಾಸ್ತ್ರ ಅಂತ ಹೇಳುವ ಪದ ಗ್ರೀಕಿನ ಎರಡು ಶಬ್ದಗಳಾದ ಈಕೋಸ್ ಮತ್ತು ನೋಮೋಸ್ ಅಂತ ಹೇಳುವ ಎರಡು ಪದಗಳಿಂದ ಹುಟ್ಟಿಕೊಂಡಿದೆ. ಈಕೋಸ್ ಅಂದರೆ ಮನೆ ವಾರ್ತೆ ಅಂತ ಅರ್ಥ, ನೋಮೋಸ್ ಅಂದರೆ ನಿರ್ವಹಣೆ ಅಥವಾ ಆಡಳಿತ. ಹಾಗಾಗಿ ಇಕನಾಮಿಕ್ಸ್ ಅಂತ ಹೇಳಿದರೆ ಗ್ರೀಕರ ಪ್ರಕಾರ ಅದು ಗೃಹ ನಿರ್ವಹಣೆಯ ವಿಜ್ಞಾನ ಅಥವಾ ಮನೆ ವಾರ್ತೆಯ ವಿಜ್ಞಾನ ಅಂತ ಕರೀತಾರೆ. ಮನೆ ವಾರ್ತೆಯ ವಿಜ್ಞಾನ ಅಂತ ಹೇಳಿದರೆ ಒಂದು ಮನೆಯ ಹಣಕಾಸಿನ ನಿರ್ವಹಣೆಯ ಬಗ್ಗೆ ಕಲಿಸಿಕೊಡುವಂತಹ ವಿಜ್ಞಾನ ಅಂತ. ಗ್ರೀಕರ ಪ್ರಕಾರ ಅರ್ಥಶಾಸ್ತ್ರ ಅಂದರೆ ಏನಾಗಿತ್ತು? ಅರ್ಥಶಾಸ್ತ್ರವು ಒಂದು ಗೃಹ ನಿರ್ವಹಣೆಯ ವಿಜ್ಞಾನ. ಇಲ್ಲಿ ಗೃಹ ನಿರ್ವಹಣೆ ಅಂದರೆ ಒಂದು ಮನೆಯ ಹಣಕಾಸಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳುವುದನ್ನು ಕಲಿಸಿಕೊಡುವ ವಿಜ್ಞಾನವನ್ನು ಅರ್ಥಶಾಸ್ತ್ರ ಅಂಥೇಳಿ ಗ್ರೀಕರು ಕರೆದರು. ಅಕಾರ್ಡಿಂಗ್ ಟು ದ ಗ್ರೀಕ್ಸ್, ಇಕನಾಮಿಕ್ಸ್ ಮೀನ್ಸ್ ಎ ಸೈನ್ಸ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಇದು ಗ್ರೀಕರ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳುವ ಪದದ ಅರ್ಥ. ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಬಂದಂಥ ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ಈ ಅರ್ಥಶಾಸ್ತ್ರವನ್ನು ವ್ಯಾಖ್ಯಾನಿಸ್ತಾ ಹೋದರು. ಅದನ್ನು ನಾವು ಡೆಫಿನಿಷನ್ಸ್ ಆಫ್ ಇಕನಾಮಿಕ್ಸ್ ಅಂತ ಕರಿತೇವೆ, ಅರ್ಥಶಾಸ್ತ್ರದ ವ್ಯಾಖ್ಯೆಗಳು. ದೆರ್ ಆರ್ ತ್ರೀ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಟು ಇಕನಾಮಿಕ್ಸ್. ದೇ ಆರ್ ವೆಲ್ತ್ ಡೆಫಿನಿಷನ್, ವೆಲ್ಫೇರ್ ಡೆಫಿನಿಷನ್ ಆ್ಯಂಡ್ ಸ್ಕ್ಯಾರ್ಸಿಟಿ ಡೆಫಿನಿಷನ್. ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಮೂರು ವ್ಯಾಖ್ಯಾನಗಳಿವೆ. ಅವುಗಳೆಂದರೆ ಸಂಪತ್ತಿನ ವ್ಯಾಖ್ಯಾನ, ಯೋಗಕ್ಷೇಮದ ವ್ಯಾಖ್ಯಾನ ಮತ್ತು ಕೊರತೆಯ ವ್ಯಾಖ್ಯಾನ. ಫಸ್ಟ್ ಒನ್ ಈಸ್ ವೆಲ್ತ್ ಡೆಫಿನಿಷನ್, ಸಂಪತ್ತಿನ ವ್ಯಾಖ್ಯಾನ. ದ ಕ್ಲಾಸಿಕಲ್ ಇಕನಾಮಿಸ್ಟ್ ಲೈಕ್ ಪ್ರೊಫೆಸರ್ ಆ್ಯಡಮ್ ಸ್ಮಿತ್, ಜೆ ಬಿ ಸೇ, ಜೆ ಎಸ್ ಮಿಲ್ ಹ್ಯಾವ್ ಗಿವನ್ ದ ವೆಲ್ತ್ ಡೆಫಿನಿಷನ್ ಆಫ್ ಇಕನಾಮಿಕ್ಸ್. ಅರ್ಥಶಾಸ್ತ್ರದಲ್ಲಿ ಆ್ಯಡಮ್ ಸ್ಮಿತ್, ಜೆ ಬಿ ಸೇ, ಜೆ ಎಸ್ ಮಿಲ್ ಎಂದು ಹೇಳುವಂತಹ ಎಲ್ಲ ಕ್ಲಾಸಿಕಲ್ ಇಕನಾಮಿಸ್ಟ್ಗಳು, ಸಂಪ್ರದಾಯದ ಇಕನಾಮಿಸ್ಟ್ಗಳು, ಅರ್ಥಶಾಸ್ತ್ರಜ್ಞರು, ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಈ ವೆಲ್ತ್ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಕರೀತಾರೆ ಅವರನ್ನು. ಇವರಲ್ಲಿ ಪ್ರಮುಖರಾದಂಥವರಂದರೆ ಆ್ಯಡಮ್ ಸ್ಮಿತ್. ನೀವು ಕೇಳಿರ್ಬೋದು, ಆ್ಯಡಮ್ ಸ್ಮಿತ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ದ ಫಾದರ್ ಆಫ್ ಇಕನಾಮಿಕ್ಸ್. ಆ್ಯಡಮ್ ಸ್ಮಿತ್ತನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಫಾರ್ ದ ಫಸ್ಟ್ ಟೈಮ್ ಹಿ ರೋಟ್ ಎ ಸಿಸ್ಟಮ್ಯಾಟಿಕ್ ಬುಕ್ ಆನ್ ಇಕನಾಮಿಕ್ಸ್ ನೋನ್ ಆಸ್ ವೆಲ್ತ್ ಆಫ್ ನೇಷನ್ಸ್. ವೆಲ್ತ್ ಆಫ್ ನೇಷನ್ಸ್ ಅಂತ ಹೇಳುವ ರಾಷ್ಟ್ರಗಳ ಸಂಪತ್ತು ಅಂತ ಹೇಳುವಂಥ ಒಂದು ಗ್ರಂಥವನ್ನು ಆ್ಯಡಮ್ ಸ್ಮಿತ್ ಮೊಟ್ಟ ಮೊದಲ ಬಾರಿಗೆ ಇಕನಾಮಿಕ್ಸಲ್ಲಿ ಬರೆದಿದ್ದಾರೆ. ಹಾಗಾಗಿ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ, ಫಾದರ್ ಆಫ್ ಇಕನಾಮಿಕ್ಸ್. ಸೊ ಹೂ ಈಸ್ ದ ಫಾದರ್ ಆಫ್ ಇಕನಾಮಿಕ್ಸ್? ಪ್ರೊಫೆಸರ್ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ ಈಸ್ ಎ ಕ್ಲಾಸಿಕಲ್ ಇಕನಾಮಿಸ್ಟ್. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದ ಆ್ಯಡಮ್ ಸ್ಮಿತ್ರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಯಾಕೆಂದರೆ ಅರ್ಥಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರಮಬದ್ಧವಾದ ಗ್ರಂಥವನ್ನು ಬರೆದು ಅರ್ಥಶಾಸ್ತ್ರ ಎಂದರೇನು ಅಂತ ಹೇಳಿ ವ್ಯಾಖ್ಯಾನಿಸಿದವರಲ್ಲಿ ಮೊಟ್ಟ ಮೊದಲಿಗರು ಅಂತ ಹೇಳಿದರೆ ಅದು ಆ್ಯಡಮ್ ಸ್ಮಿತ್. ಹಾಗಾಗಿ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈ ಎಲ್ಲ ಕ್ಲಾಸಿಕಲ್ ಇಕನಾಮಿಸ್ಟ್ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳಿದರೆ ಸೈನ್ಸ್ ಆಫ್ ವೆಲ್ತ್, ಸಂಪತ್ತಿನ ಬಗ್ಗೆ ಕಲಿಯುವ ವಿಜ್ಞಾನ. ಹೌ ದೀಸ್ ಕ್ಲಾಸಿಕಲ್ ಇಕನಾಮಿಸ್ಟ್ ಡಿಫೈನ್ಡ್ ಇಕನಾಮಿಕ್ಸ್? ದಿ ಡಿಫೈನ್ಡ್ ಇಕನಾಮಿಕ್ಸ್ ಆಸ್ ಸೈನ್ಸ್ ಆಫ್ ವೆಲ್ತ್. ಅಕಾರ್ಡಿಂಗ್ ಟು ದ ಕ್ಲಾಸಿಕಲ್ ಇಕನಾಮಿಸ್ಟ್ ಇಕನಾಮಿಕ್ಸ್ ಮೀನ್ಸ್ ಇಟ್ ಈಸ್ ದ ಸೈನ್ಸ್ ಆಫ್ ವೆಲ್ತ್, ಸೈನ್ಸ್ ವಿಚ್ ಟೆಲ್ಸ್ ಅಸ್ ಹೌ ವಿ ಕ್ಯಾನ್ ಅರ್ನ್ ವೆಲ್ತ್, ಹೌ ವಿ ಕ್ಯಾನ್ ಸ್ಪೆಂಡ್ ವೆಲ್ತ್, ಆಲ್ ದೀಸ್ ಥಿಂಗ್ಸ್. ಸೊ ಇಟ್ ಸ್ಟಡೀಸ್ ಅಬೌಟ್ ವೆಲ್ತ್.
ಸಂಪತ್ತಿನ ಬಗ್ಗೆ ಕಲಿಯುವಂತಹ ವಿಜ್ಞಾನ ಅಂತ ಹೇಳಿ ಕರೆದರು. ಸೊ ಹಾಗಾಗಿ ಇವರೆಲ್ಲ ಕೊಟ್ಟಂತಹ ಡೆಫಿನೇಷನ್ಸ್ಗಳನ್ನು ನಾವು ವೆಲ್ತ್ ಡೆಫಿನೇಷನ್ ಅಂತ ಕರಿತೇವೆ, ಸಂಪತ್ತಿನ ವ್ಯಾಖ್ಯಾನ ಅಂತ ಕರಿತೇವೆ. ಸೊ ಈ ಸಂಪತ್ತಿನ ವ್ಯಾಖ್ಯಾನವನ್ನು ಕೊಟ್ಟಂಥವರು ಯಾರು? ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದ ಆ್ಯಡಮ್ ಸ್ಮಿತ್, ಜೆ ಬಿ ಸೆ ಮತ್ತು ಜೆ ಎಸ್ ಮಿಲ್. ಅದರಲ್ಲಿ ಪ್ರಮುಖರು ಆ್ಯಡಮ್ ಸ್ಮಿತ್, ಯಾಕೆಂದರೆ ಫಸ್ಟ್ ಟೈಮ್ ಅವರು ಇಕನಾಮಿಕ್ಸ್ ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಗ್ರಂಥವನ್ನು ಬರೆದಿದ್ದಾರೆ. ಸೊ ಹೀ ಈಸ್ ಕಾಲ್ಡ್ ಆ್ಯಸ್ ಫಾದರ್ ಆಫ್ ಇಕನಾಮಿಕ್ಸ್. ಸೊ ವಾಟ್ ಈಸ್ ಇಕನಾಮಿಕ್ಸ್ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಇಕನಾಮಿಕ್ಸ್? ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಇಕನಾಮಿಕ್ಸ್, ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ಆಫ್ ವೆಲ್ತ್. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಅರ್ಥಶಾಸ್ತ್ರವೆಂದರೆ ಸಂಪತ್ತಿನ ವಿಜ್ಞಾನವಾಗಿದೆ. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್, ವೆಲ್ಫೇರ್ ಡೆಫಿನೇಷನ್, ಯೋಗಕ್ಷೇಮದ ಪರಿಭಾಷೆ ಅಂತ ಕೂಡ ಕರೀತಾರೆ, ಅಥವಾ ಕಲ್ಯಾಣದ ಪರಿಭಾಷೆ ವ್ಯಾಖ್ಯಾನ ಅಂತ ಕರೀತಾರೆ. ವೆಲ್ಫೇರ್ ಡೆಫಿನೇಷನ್ ಈಸ್ ಗಿವನ್ ಬೈ ನಿಯೋ ಕ್ಲಾಸಿಕಲ್ ಇಕನಾಮಿಸ್ಟ್ಸ್ ಲೈಕ್ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್, ಎ ಸಿ ಪಿ ಗೂ ಆ್ಯಂಡ್ ಅದರ್ ಸಪೋರ್ಟೆಡ್ ವೆಲ್ಫೇರ್ ಡೆಫಿನೇಷನ್. ನಿಯೋ ಕ್ಲಾಸಿಕಲ್ ಇಕನಾಮಿಸ್ಟ್ಸ್ ಲೈಕ್ ಆಲ್ಫ್ರೆಡ್ ಮಾರ್ಷಲ್, ಎ ಸಿ ಪಿ ಗೂ ಎಕ್ಸೆಟ್ರಾ ಹ್ಯಾವ್ ಗಿವನ್ ದ ವೆಲ್ಫೇರ್ ಡೆಫಿನೇಷನ್ ಆಫ್ ಇಕನಾಮಿಕ್ಸ್. ಅಮಂಗ್ ದೆಮ್ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಈಸ್ ವೆರಿ ಇಂಪಾರ್ಟೆಂಟ್. ಹೀ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಫೌಂಡರ್ ಆಫ್ ಮಾಡರ್ನ್ ಇಕನಾಮಿಕ್ಸ್. ಆಲ್ಫ್ರೆಡ್ ಮಾರ್ಷಲ್ ಅಂತ ಹೇಳುವಂಥವರು ಈ ವೆಲ್ಫೇರ್ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ವೆಲ್ಫೇರ್ ಡೆಫಿನೇಷನ್ಗೆ ಇನ್ನೊಂದು ಹೆಸರು ಯೋಗಕ್ಷೇಮದ ವ್ಯಾಖ್ಯಾನ. ಆಲ್ಫ್ರೆಡ್ ಮಾರ್ಷಲ್, ಪಿಗು ಮುಂತಾದ ನವ ಸಂಪ್ರದಾಯ ಪಂಥದವರು, ನಿಯೋ ಕ್ಲಾಸಿಕಲ್ ಅಂತ ಕರೀತಾರೆ, ನವ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಈ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆಲ್ಫ್ರೆಡ್ ಮಾರ್ಷಲ್ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಅವರನ್ನು ನಾವು ಮಾಡರ್ನ್ ಇಕನಾಮಿಕ್ಸಿನ ಫೌಂಡರು, ಸಂಸ್ಥಾಪಕ, ಆಧುನಿಕ ಅರ್ಥಶಾಸ್ತ್ರದ ಸಂಸ್ಥಾಪಕರು ಅಂತ ಕರೀತಾರೆ. ಇಕನಾಮಿಕ್ಸಲ್ಲಿ ಬರುವಂಥ ಹೆಚ್ಚಿನ ಥಿಯರೀಸ್ ಎಲ್ಲ ಆಲ್ಫ್ರೆಡ್ ಮಾರ್ಷಲ್ ಕಾಂಟ್ರಿಬ್ಯೂಷನ್ ಮಾಡಿರುವಂಥದ್ದೇ ಆಗಿದೆ. ಮುಂದೆ ನೀವು ಕಲೀಲಿಕ್ಕಿರುವಂಥ ಹೆಚ್ಚಿನ ಸಿದ್ಧಾಂತಗಳೆಲ್ಲವೂ ಕೂಡ ಆಲ್ಫ್ರೆಡ್ ಮಾರ್ಷಲ್ ಕೊಟ್ಟಂಥದ್ದು. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, ಹಿ ಡಿಫೈನ್ಡ್ ಇಕನಾಮಿಕ್ಸ್ ಇನ್ ಹಿಸ್ ಬುಕ್ ಪ್ರಿನ್ಸಿಪಲ್ಸ್ ಆಫ್ ಇಕನಾಮಿಕ್ಸ್ ಪಬ್ಲಿಷ್ಡ್ ಇನ್ 1890. ಹಿ ಡಿಫೈನ್ಡ್ ಇಕನಾಮಿಕ್ಸ್ ಆಸ್ ಇಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಇಟ್ ಎಕ್ಸಾಮಿನ್ಸ್ ದ್ಯಾಟ್ ಪಾರ್ಟ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಸೋಷಿಯಲ್ ಆ್ಯಕ್ಷನ್ ವಿಚ್ ಈಸ್ ಮೋಸ್ಟ್ ಕ್ಲೋಸ್ಲಿ ಕನೆಕ್ಟೆಡ್ ವಿತ್ ದ ಅಟೈನ್ಮೆಂಟ್ ಆ್ಯಂಡ್ ವಿತ್ ದ ಯೂಸ್ ಆಫ್ ಮೆಟೀರಿಯಲ್ ರಿಕ್ವಿಸಿಟ್ಸ್ ಆಫ್ ವೆಲ್ ಬೀಯಿಂಗ್. ದ ಡೆಫಿನೇಷನ್ ಈಸ್ ಬಿಟ್ ಲೆಂದಿ. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, ಇಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಸೊ ಅಕಾರ್ಡಿಂಗ್ ಟು ಹಿಮ್ ಇಕನಾಮಿಕ್ಸ್ ಸ್ಟಡೀಸ್ ಅಬೌಟ್ ಮ್ಯಾನ್ ಕೈಂಡ್, ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ದಿಸ್ ಈಸ್ ದ ಜಿಸ್ಟ್ ಆಫ್ ದಿಸ್ ಡೆಫಿನೇಷನ್. ರಿಮೆಂಬರ್ ದಿಸ್ ಮಚ್. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಮಾರ್ಷಲ್, ಇಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಮ್ಯಾನ್ ಕೈಂಡ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್, ಆರ್ ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ವಿಚ್ ಸ್ಟಡೀಸ್ ಅಬೌಟ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಆಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳಿದರೆ ಏನು? ಅದು ಮಾನವನ ದೈನಂದಿನ ಜೀವನದ ಸಾಮಾನ್ಯ ವ್ಯವಹಾರವನ್ನು ಅಧ್ಯಯನ ಮಾಡುತ್ತದೆ ಅಂತ ಕರೀತಾರೆ. ಇಕನಾಮಿಕ್ಸ್ ಏನು ಕಲಿಯುತ್ತದೆ? ಮಾನವನ ದೈನಂದಿನ ಜೀವನ, ಡೇ ಟು ಡೇ ಲೈಫ್ ಏನಿದೆ ಅದರಲ್ಲಿ ಮಾಡುವಂಥ ಸಾಮಾನ್ಯ ವ್ಯವಹಾರದ ಕುರಿತು ಅಧ್ಯಯನವನ್ನು ಮಾಡುತ್ತದೆ. ಸೊ ಇದು ಎರಡನೆಯ ಡೆಫಿನೇಷನ್, ಯೋಗಕ್ಷೇಮದ ವ್ಯಾಖ್ಯಾನ, ಅಥವಾ ಇದನ್ನು ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ, ಕಲ್ಯಾಣದ ವ್ಯಾಖ್ಯಾನ ಅಂತ ಕರೀತಾರೆ ವೆಲ್ಫೇರ್ ಡೆಫಿನೇಷನ್. ಥರ್ಡ್ ಒನ್ ಈಸ್ ಸ್ಕ್ಯಾರ್ಸಿಟಿ ಡೆಫಿನೇಷನ್, ಕೊರತೆಯ ಪರಿಭಾಷೆ ಅಥವಾ ವ್ಯಾಖ್ಯಾನ. ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ಇನ್ ಹಿಸ್ ಬುಕ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಇಕನಾಮಿಕ್ಸ್ ಪಬ್ಲಿಷ್ಡ್ ಇನ್ 1932 ಡಿಫೈನ್ಡ್ ಇಕನಾಮಿಕ್ಸ್ ಈಸ್ ದ ಸೈನ್ಸ್ ವಿಚ್ ಸ್ಟಡೀಸ್ ಹ್ಯೂಮನ್ ಬಿಹೇವಿಯರ್ ಆ್ಯಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಎಂಡ್ಸ್, ಸ್ಕ್ಯಾರ್ಸ್ ಮೀನ್ಸ್ ಆ್ಯಂಡ್ ಆಲ್ಟರ್ನೇಟಿವ್ ಯೂಸಸ್. ದಿಸ್ ಡೆಫಿನೇಷನ್, ಸ್ಕ್ಯಾರ್ಸಿಟಿ ಡೆಫಿನೇಷನ್, ಈಸ್ ಗಿವನ್ ಬೈ ಅನದರ್ ಇಕನಾಮಿಸ್ಟ್ ಕಾಲ್ಡ್ ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ಇನ್ ಹಿಸ್ ಬುಕ್ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಇಕನಾಮಿಕ್ ಸೈನ್ಸ್ ವಿಚ್ ಈಸ್ ಪಬ್ಲಿಷ್ಡ್ ಇನ್ 1932. The three main important points of this definition are, according to the scarcity definition, one is
ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಆ್ಯಂಡ್ ದ ಸೆಕೆಂಡ್ ಒನ್, ದ ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದೀಸ್ ವಾಂಟ್ಸ್ ಆರ್ ಲಿಮಿಟೆಡ್. ಥರ್ಡ್ ಒನ್, ದೀಸ್ ರಿಸೋರ್ಸಸ್ ಕ್ಯಾನ್ ಬಿ ಪುಟ್ ಟು ಆಲ್ಟರ್ನೇಟಿವ್ ಯೂಸಸ್. ಫೋರ್ತ್ ಪಾಯಿಂಟ್, ದೀಸ್ ಲೀಡ್ಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಅಕಾರ್ಡಿಂಗ್ ಟು ದ ಸ್ಕ್ಯಾರ್ಸಿಟಿ ಡೆಫಿನೇಷನ್ ಆರ್ ಅಕಾರ್ಡಿಂಗ್ ಟು ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸ್, ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ವಿ ಆಲ್ ನೋ ದ್ಯಾಟ್ ವೆನ್ ಒನ್ ವಾಂಟ್ ಈಸ್ ಸ್ಯಾಟಿಸ್ಫೈಡ್ ಎನದರ್ ವಾಂಟ್ ಅರೈಸಸ್. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಬಟ್ ದ ರಿಸೋರ್ಸಸ್ ಟು ಸ್ಯಾಟಿಸ್ಫೈ ದೀಸ್ ವಾಂಟ್ಸ್ ಆರ್ ಲಿಮಿಟೆಡ್. ದೆರ್ ಈಸ್ ಎ ಶಾರ್ಟೇಜ್ ಆರ್ ಸ್ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ಇನ್ ದ ಇಕಾನಮಿ. ಆ್ಯಂಡ್ ದೀಸ್ ರಿಸೋರ್ಸಸ್ ಕ್ಯಾನ್ ಬಿ ಪುಟ್ ಟು ಆಲ್ಟರ್ನೇಟಿವ್ ಯೂಸಸ್. ದೀಸ್ ರಿಸೋರ್ಸಸ್ ಆರ್ ನಾಟ್ ಓನ್ಲಿ ಸ್ಕ್ಯಾರ್ಸ್ ಇನ್ ದ ಇಕಾನಮಿ, ಬಟ್ ಆಲ್ಸೋ ವಿ ಕ್ಯಾನ್ ಯೂಸ್ ದೆಮ್ ಫಾರ್ ಡಿಫ್ರೆಂಟ್ ಯೂಸಸ್ ಆರ್ ಡಿಫ್ರೆಂಟ್ ಪರ್ಪಸಸ್. ದೇ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್, ದೇ ಹ್ಯಾವ್ ಮಲ್ಟಿಪಲ್ ಯೂಸಸ್, ವಿ ಕ್ಯಾನ್ ಯೂಸ್ ದೆಮ್ ಫಾರ್ ಡಿಫ್ರೆಂಟ್ ಪರ್ಪಸಸ್. ಸೊ ದೀಸ್ ಲೀಡ್ಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಸಿನ್ಸ್ ರಿಸೋರ್ಸಸ್ ಆರ್ ಸ್ಕ್ಯಾರ್ಸ್ ಆ್ಯಂಡ್ ದೀಸ್ ಸ್ಕ್ಯಾರ್ಸ್ ರಿಸೋರ್ಸಸ್ ಹ್ಯಾವ್ ಗಾಟ್ ಆಲ್ಟರ್ನೇಟಿವ್ ಯೂಸಸ್ ಆ್ಯಂಡ್ ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ಸೊ ವಿ ಹ್ಯಾವ್ ಟು ಚೂಸ್ ಬಿಟ್ವೀನ್ ದ ಮೋಸ್ಟ್ ಅರ್ಜೆಂಟ್ ಆ್ಯಂಡ್ ಲೆಸ್ ಅರ್ಜೆಂಟ್ ವಾಂಟ್ಸ್. ಸೊ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಎರೈಸಸ್. ಸ್ಕ್ಯಾರ್ಸಿಟಿ ಡೆಫಿನೇಷನ್, ಕೊರತೆಯ ಪರಿಭಾಷೆಯನ್ನು ಕೊಟ್ಟಂಥವರು ಪ್ರೊಫೆಸರ್ ಲಿಯೋನೆಲ್ ರಾಬಿನ್ಸ್. ಅವರ ಬುಕ್ಕಿನ ಹೆಸರು ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಪ್ರಾಮುಖ್ಯತೆ, 1932 ಅಲ್ಲಿ ಪಬ್ಲಿಷ್ ಆದಂಥದ್ದು. ಇವರ ಪ್ರಕಾರ ಪರ್ಯಾಯ ಉಪಯೋಗಗಳನ್ನು ಒಳಗೊಂಡ ಕೊರತೆಯಲ್ಲಿರುವ ಸಾಧನಗಳು ಮತ್ತು ಗುರಿಗಳ ಸಂಬಂಧದಲ್ಲಿ ಮಾನವನ ವರ್ತನೆಯನ್ನು ಅಭ್ಯಾಸ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ ಎಂದು ವ್ಯಾಖ್ಯಾನಿಸಿದ್ದಾರೆ. ಈ ಡೆಫಿನಿಷನಿನ ಮೇನ್ ಪಾಯಿಂಟ್ಸ್ ಏನು ಅಂತ ಹೇಳಿದರೆ ಕೆಳಗಡೆ ಇದೆ ನೋಡಿ. ಈ ವ್ಯಾಖ್ಯಾನದ ಪ್ರಕಾರ ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಇದು ಒಂದು ಪಾಯಿಂಟ್, ಈ ಡೆಫಿನಿಷನ್ನ ಒಂದು ಪಾಯಿಂಟ್ ಇದು. ಮಾನವನ ಬಯಕೆಗಳು ಅಪರಿಮಿತ, ನಿಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯನ ಬಯಕೆಗಳಿಗೆ ಮಿತಿ ಇಲ್ಲ. ಒಂದು ಬಯಕೆ ಈಡೇರಿದ ಕೂಡಲೇ ಇನ್ನೊಂದು ಬಯಕೆ ಹುಟ್ಟಿಕೊಳ್ಳುತ್ತಿದೆ. ಫ್ರಮ್ ದ ಕ್ರೇಡಲ್ ಟು ದ ಗ್ರೇವ್ ಯಾರ್ಡ್ ಅಂತ ಕರೀತಾರೆ. ತೊಟ್ಟಿಲಿನಿಂದ ಪ್ರಾರಂಭ ಆಗಿ ಸ್ಮಶಾನಕ್ಕೆ ಹೋಗುವವರೆಗೆ ಕೂಡ ಮನುಷ್ಯನ ಬಯಕೆಗಳು ಒಂದು ಮುಗಿಯಿತು ಅಂಥೇಳಿ ಆಗುವುದಿಲ್ಲ. ಎಲ್ಲವನ್ನು ಸ್ಯಾಟಿಸ್ಫೈ ಮಾಡಿ ಆಯಿತು ಅಂಥೇಳಿ ಆಗುವುದೇ ಇಲ್ಲ. ಸೊ ಬಯಕೆಗಳು ಅಪರಿಮಿತ, ಒಂದಾದ ಮೇಲೆ ಒಂದು ಹುಟ್ಟಿಕೊಳ್ತಾ ಇರುತ್ತದೆ. ಆದರೆ ಈ ಬಯಕೆಗಳನ್ನು ಈಡೇರಿಸುವ ಸಾಧನ ಸಂಪನ್ಮೂಲಗಳು ಕೊರತೆಯಲ್ಲಿವೆ. ನಮಗೆ ಈ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ ಏನು ಬೇಕಾಗ್ತದೆ? ಸಂಪನ್ಮೂಲಗಳು ಬೇಕು. ಆದರೆ ಈ ಸಂಪನ್ಮೂಲಗಳು ಬೇಕಾದಷ್ಟು ಸಿಗೋದಿಲ್ಲ. ನಮ್ಮ ಆರ್ಥಿಕತೆಯಲ್ಲಿ ಅದರ ಶಾರ್ಟೇಜ್ ಇದೆ, ಕೊರತೆ ಇದೆ. ಈ ಕೊರತೆಯಲ್ಲಿರುವ ಸಾಧನ ಸಂಪನ್ಮೂಲಗಳು ಹಲವು ಉಪಯೋಗಗಳನ್ನು ಹೊಂದಿದೆ. ಈ ಸಂಪನ್ಮೂಲ ಅಂತ ಏನಿದೆ, ಇದು ಬರೀ ಕೊರತೆ ಮಾತ್ರ ಅಲ್ಲ, ಅದರ ಶಾರ್ಟೇಜ್ ಮಾತ್ರ ಇರುವುದಲ್ಲ, ಬದಲಾಗಿ ಅದನ್ನು ಹಲವು ಉಪಯೋಗಗಳಿಗೆ ಬಳಸಿಕೊಳ್ಬೋದು. ಅದಕ್ಕೆ ಒಂದೇ ಉಪಯೋಗ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ವಿದ್ಯುಚ್ಛಕ್ತಿ ಅಂತ ಇಟ್ಕೊಳ್ಳಿ, ಅದು ಒಂದು ಸಂಪನ್ಮೂಲ. ವಿದ್ಯುಚ್ಛಕ್ತಿಯ ಕೊರತೆ ಇದೆ ನಮ್ಮ ಆರ್ಥಿಕತೆಯಲ್ಲಿ. ಬೇಸಿಗೆ ಬಂದ ಕೂಡಲೇ ಗೊತ್ತಾಗ್ತದೆ ನಮಗೆ, ಸಮ್ಮರ್ ಬಂದ ಕೂಡಲೇ ಎಲೆಕ್ಟ್ರಿಸಿಟಿ ಪವರ್ ಕಟ್ ಮಾಡ್ತಾರೆ. ಶಾರ್ಟೇಜ್ ಇದೆ ಎಲೆಕ್ಟ್ರಿಸಿಟಿ, ಸಾಕಾಗೋದಿಲ್ಲ. ಡಿಮಾಂಡ್ ಹೆಚ್ಚಿದೆ, ಸಪ್ಲೈ ಕಡಿಮೆ ಇದೆ. ಯಾಕೆ ಅಂತ ಹೇಳಿದರೆ ಎಲೆಕ್ಟ್ರಿಸಿಟಿಗೆ ಒಂದೇ ಉಪಯೋಗ ಅಲ್ಲ, ಅದನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಬೋದು. ಕೈಗಾರಿಕೆಗಳಲ್ಲಿ ಬಳಸ್ತಾರೆ, ಕೃಷಿಯಲ್ಲಿ ಬಳಸ್ತಾರೆ, ಮನೆಗಳಲ್ಲಿ ನಾವು ಬಳಸಿಕೊಳ್ತೇವೆ, ಅದೇ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಉದ್ಯಮಗಳಲ್ಲಿ ಎಲ್ಲ ಕಡೆ ಎಲೆಕ್ಟ್ರಿಸಿಟಿಯನ್ನು ವೆಹಿಕಲ್ಗಳಲ್ಲಿ ಬಳಸ್ತಾರೆ. ಹೀಗೆ ಎಲೆಕ್ಟ್ರಿಸಿಟಿಗೆ ಉಪಯೋಗ ತುಂಬ ಇದೆ, ಬೇಡಿಕೆ ತುಂಬ ಇದೆ, ಆದರೆ ಪೂರೈಕೆ ಅಷ್ಟಿಲ್ಲ. ಹಾಗಾಗಿ ಸಾಧನ ಸಂಪನ್ಮೂಲಗಳು ಕೊರತೆ ಮಾತ್ರ ಇರುವುದಲ್ಲ, ಅದಕ್ಕೆ ಅನೇಕ ಉಪಯೋಗ ಕೂಡ ಇದೆ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಂಥ ಸಮಸ್ಯೆ ಉಂಟಾಗ್ತದೆ. ಬಯಕೆಗಳು ಅಪರಿಮಿತ, ಈ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಇರುವಂತಹ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿವೆ, ಮತ್ತು ಆ ಸಂಪನ್ಮೂಲಗಳಿಗೆ ಅನೇಕ ಉಪಯೋಗಗಳು ಕೂಡ ಇವೆ. ಹಾಗಾಗಿ ನಮಗೆ ಆಯ್ಕೆ ಮಾಡಿಕೊಳ್ಳುವಂಥ ಸಮಸ್ಯೆ ಉಂಟಾಗ್ತದೆ. ಅಂದರೆ ನಾವೇನು ಮಾಡಬೇಕಾಗ್ತದೆ, ನಮಗೆ ಬಯಕೆಗಳು ತುಂಬ ಇರುವ ಕಾರಣ, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಒಂದು ಬಯಕೆಗಳ ಲಿಸ್ಟ್ ಇರ್ತದೆ, 10 ಐಟಮ್ಸ್ ಇದೆ, ಡ್ರೆಸ್, ಬ್ಯಾಗು, ಶೂಸ್, ಅದು ಇದು ಅಂತೇಳಿ 10 ಐಟಮ್ಸ್ ಮಾಡಿ ಇಟ್ಟಿರ್ತೀರಿ. ಆದರೆ ಅದನ್ನು ಸ್ಯಾಟಿಸ್ಫೈ ಮಾಡಿಕೊಳ್ಳಿಕ್ಕೆ ನಿಮ್ಮಲ್ಲಿರುವಂಥ ಪಾಕೆಟ್ ಮನಿ ಅಷ್ಟು ಇರೋದಿಲ್ಲ. ಆಗ ನೀವೇನು ಮಾಡಬೇಕು, 10 ಕೂಡ ಏಕಕಾಲದಲ್ಲಿ ನಿಮಗೆ ಈಡೇರಿಸ್ಲಿಕ್ಕೆ ಆಗೋದಿಲ್ಲ. ಆವಾಗ ನೀವೇನು ಮಾಡ್ತೀರಿ, ಅದರಲ್ಲಿ ಯಾವುದು ಅರ್ಜೆಂಟ್ ಅಂತ ನೋಡ್ತೀರಿ. ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಿ, ಆದ್ಯತೆಗಳನ್ನು ಕೊಡ್ತೀರಿ. ಒಂದು ಫಸ್ಟು ಯೂನಿಫಾರ್ಮ್ ತಗೊಳ್ಳುವಂಥದ್ದು ಫಸ್ಟು, ಬ್ಯಾಗ್ ಒಂದು ಬೇಕು ಸೆಕೆಂಡು, ಚಪ್ಪಲ್ ಒಂದು ಬೇಕು ಥರ್ಡ್ ಒನ್. ಹೀಗೆ ನೀವು ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಬರ್ತೀರಿ, ಯಾವುದು ಅರ್ಜೆಂಟು ಯಾವುದು ಲೆಸ್ ಅರ್ಜೆಂಟ್. ಹೀಗೆ
ಸೊ ನಿಮ್ಮ ಇರುವ ಪಾಕೆಟಲ್ಲಿ ಯಾವುದು ಅತಿ ಅಗತ್ಯ ಉಂಟ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಅದನ್ನು ಈಡೇರಿಸಿಕೊಳ್ತೀರಿ. ಮತ್ತು ಉಳಿದಂಥ ಸ್ವಲ್ಪ ಲೆಸ್ ಅರ್ಜೆಂಟ್ ಇದ್ದದ್ದು ಅದನ್ನು ನೆಕ್ಸ್ಟ್ ಮಂತ್ ಅಥವಾ ಇನ್ನೊಂದು ಎರಡು ತಿಂಗಳ ಮುಂದಕ್ಕೆ ಪೋಸ್ಟ್ ಪೋನ್ ಮಾಡ್ತೀರಿ. ಸೊ ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡದ್ದು ಯಾಕೆ, ನಿಮ್ಮ ಬಯಕೆಗಳು ಅಪರಿಮಿತ, ನಿಮ್ಮ ಸಂಪನ್ಮೂಲಗಳು ಕೊರತೆ ಮಿತ, ಹಾಗಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಲಿಯೋನಲ್ ರಾಬಿನ್ಸ್ ಅವರ ಪ್ರಕಾರ ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ಆಫ್ ಚಾಯ್ಸ್. ದಿಸ್ ಡೆಫಿನೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಚಾಯ್ಸ್ ಡೆಫಿನೇಷನ್. ಸ್ಕ್ಯಾರ್ಸಿಟಿ ಡೆಫಿನೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಚಾಯ್ಸ್ ಡೆಫಿನೇಷನ್ ಆಫ್ ಇಕನಾಮಿಕ್ಸ್. ವೈ ದಿಸ್ ಈಸ್ ಕಾಲ್ಡ್, ವೈ ಇಕನಾಮಿಕ್ಸ್ ಈಸ್ ಕಾಲ್ಡ್ ಆಸ್ ಅ ಸೈನ್ಸ್ ಆಫ್ ಚಾಯ್ಸ್? ಬಿಕಾಸ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್, ಆ್ಯಂಡ್ ದೀಸ್ ರಿಸೋರ್ಸಸ್ ಕ್ಯಾನ್ ಬಿ ಪುಟ್ ಟು ಆಲ್ಟರ್ನೇಟಿವ್ ಯೂಸಸ್. ಸೊ ದಿಸ್ ಲೀಡ್ಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಸೊ ದಿಸ್ ಡೆಫಿನೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಕ್ಯಾರ್ಸಿಟಿ ಡೆಫಿನೇಷನ್ ಆರ್ ಚಾಯ್ಸ್ ಡೆಫಿನೇಷನ್. ಸೊ ಅಕಾರ್ಡಿಂಗ್ ಟು ಲಿಯೋನಲ್ ರಾಬಿನ್ಸ್, ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ಆಫ್ ಚಾಯ್ಸ್. ಸೊ ಫಾರ್ ವಿ ಹ್ಯಾವ್ ಸ್ಟಡೀಡ್ ತ್ರೀ ಡೆಫಿನೇಷನ್ಸ್ ಆಫ್ ಇಕನಾಮಿಕ್ಸ್. ಫಸ್ಟ್ ಒನ್ ಈಸ್ ವೆಲ್ತ್ ಡೆಫಿನೇಷನ್, ಸೆಕೆಂಡ್ ವೆಲ್ಫೇರ್, ಥರ್ಡ್ ಒನ್ ಈಸ್ ಸ್ಕ್ಯಾರ್ಸಿಟಿ ಡೆಫಿನೇಷನ್. ಲೆಟ್ ಮೀ ಸಮ್ ಅಪ್ ಅಗೇನ್. ಅಕಾರ್ಡಿಂಗ್ ಟು ದ ವೆಲ್ತ್ ಡೆಫಿನೇಷನ್ ಗಿವನ್ ಬೈ ಆಡಮ್ ಸ್ಮಿತ್, ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ಆಫ್ ವೆಲ್ತ್. ಅಕಾರ್ಡಿಂಗ್ ಟು ದ ವೆಲ್ತ್ ಡೆಫಿನೇಷನ್, ಇಕನಾಮಿಕ್ಸ್ ಈಸ್ ಸೈನ್ಸ್ ಆಫ್ ವೆಲ್ತ್. ಅಕಾರ್ಡಿಂಗ್ ಟು ದ ವೆಲ್ಫೇರ್ ಡೆಫಿನೇಷನ್, ಇಕನಾಮಿಕ್ಸ್ ಈಸ್ ದ ಸೈನ್ಸ್ ವಿಚ್ ಸ್ಟಡೀಸ್ ಅಬೌಟ್ mankind in the ordinary business of life, and it is given by Professor Alfred Marshall. Third definition is a scarcity definition given by Professor Lionel Robbins, and according to him, economics is a science of choice. ಈ ಮೂರು ವ್ಯಾಖ್ಯೆಗಳನ್ನು ನಾವು ಮತ್ತೊಮ್ಮೆ ನೋಡಿದರೆ, ಸಂಪತ್ತಿನ ವ್ಯಾಖ್ಯೆಯ ಪ್ರಕಾರ, ಸಂಪತ್ತಿನ ವ್ಯಾಖ್ಯೆಯನ್ನು ಕೊಟ್ಟಂಥದ್ದು ಮುಖ್ಯವಾಗಿ ಆ್ಯಡಮ್ ಸ್ಮಿತ್. ಅವರ ಪ್ರಕಾರ ಅರ್ಥಶಾಸ್ತ್ರ ಎಂದರೆ ಅದು ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಕರೀತಾರೆ. ಎರಡನೆಯದು ವೆಲ್ಫೇರ್ ಡೆಫಿನೇಷನ್ ಅಥವಾ ಯೋಗಕ್ಷೇಮದ ವ್ಯಾಖ್ಯಾನ. ಇದನ್ನು ಕೊಟ್ಟಂಥದ್ದು ಪ್ರಮುಖವಾಗಿ ಆಲ್ಫ್ರೆಡ್ ಮಾರ್ಷಲ್ರವರು. ಅವರ ಪ್ರಕಾರ ಅರ್ಥಶಾಸ್ತ್ರ ಎಂದರೆ ಮಾನವನ ದೈನಂದಿನ ಜೀವನದ ಸಾಮಾನ್ಯ ವ್ಯವಹಾರವನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ ಅಂತ ಕರೀತಾರೆ. ಹಾಗೂ ಮೂರನೆಯದು ಕೊರತೆಯ ವ್ಯಾಖ್ಯಾನ, ಕೊಟ್ಟಂಥದ್ದು ಪ್ರೊಫೆಸರ್ ಲಿಯೋನಲ್ ರಾಬಿನ್ಸ್ ಅಂತ ಹೇಳುವ ಅರ್ಥಶಾಸ್ತ್ರಜ್ಞ. ಅವರ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳಿದರೆ ಅದು ಒಂದು ಆಯ್ಕೆಯ ವಿಜ್ಞಾನ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದರೆ ನಾವು ಈಗ ಇಕನಾಮಿಕ್ಸ್ ಅಂತ ಹೇಳಿ ಒಂದು ಸೆಂಟೆನ್ಸಲ್ಲಿ ಹೇಗೆ ಹೇಳ್ಬೋದು? ವಾಟ್ ಈಸ್ ಇಕನಾಮಿಕ್ಸ್? ಇಕನಾಮಿಕ್ಸ್ ಈಸ್ ಎ ಸೋಷಲ್ ಸೈನ್ಸ್ ವಿಚ್ ಸ್ಟಡೀಸ್ ಅಬೌಟ್ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಕನಾಮಿಕ್ಸ್ ಈಸ್ ಎ ಸೋಷಲ್ ಸೈನ್ಸ್ ವಿಚ್ ಸ್ಟಡೀಸ್ ಅಬೌಟ್ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ವಾಟ್ ಈಸ್ ಇಕನಾಮಿಕ್ ಆ್ಯಕ್ಟಿವಿಟಿ? ಇಕನಾಮಿಕ್ ಆ್ಯಕ್ಟಿವಿಟಿ ಮೀನ್ಸ್ ಎನಿ ಆ್ಯಕ್ಟಿವಿಟಿ ವಿಚ್ ಬ್ರಿಂಗ್ಸ್ ಇನ್ಕಮ್ ಟು ದ ಇಂಡಿವಿಜುವಲ್. ಎನಿ ಆ್ಯಕ್ಟಿವಿಟಿ ವಿಚ್ ಈಲ್ಡ್ಸ್ ಇನ್ಕಮ್ ಟು ದ ಇಂಡಿವಿಜುವಲ್ ಈಸ್ ಕಾಲ್ಡ್ ಆ್ಯಸ್ ಇಕನಾಮಿಕ್ ಆ್ಯಕ್ಟಿವಿಟಿ. ಅರ್ಥಶಾಸ್ತ್ರ ಅಂತ ಹೇಳಿದರೆ ನಾವು ಒಂದು ವಾಕ್ಯದಲ್ಲಿ ಯಾವ ರೀತಿ ಅದನ್ನು ಡಿಫೈನ್ ಮಾಡ್ಬೋದು? ಅರ್ಥಶಾಸ್ತ್ರವು ಎಂದರೆ ಅದು ಒಂದು ವಿಜ್ಞಾನ. ಅದು ಯಾವುದರ ಕುರಿತು ಅಧ್ಯಯನ ಮಾಡ್ತದೆ ಅಂತ ಹೇಳಿದರೆ, ಆರ್ಥಿಕ ಚಟುವಟಿಕೆಗಳು, ಮನುಷ್ಯನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಆರ್ಥಿಕ ಚಟುವಟಿಕೆ ಅಂತ ಹೇಳಿದರೆ ಏನು? ಹಾಗಾದರೆ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದರೆ ಆದಾಯವನ್ನು ಗಳಿಸಿಕೊಡುವಂಥ ಚಟುವಟಿಕೆಗಳು. ನಾವು ಯಾವುದೇ ಚಟುವಟಿಕೆಗಳನ್ನು ಮಾಡಿದಾಗ, ಯಾವುದೇ ಕೆಲಸವನ್ನು ಮಾಡಿದಾಗ ಅದು ನಮಗೆ ಆದಾಯವನ್ನು ತಂದುಕೊಡುವಂತಿದ್ದರೆ ಅದನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೇವೆ. ಆದಾಯ ಗಳಿಸದೆ ಸುಮ್ಮನೆ ಮಾಡುವಂಥ ಆ್ಯಕ್ಟಿವಿಟೀಸ್ ಏನಿದ್ದರೆ ಅದನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಕರೀಲಿಕ್ಕಾಗೋದಿಲ್ಲ. ನಾವು ಮಾಡಿದ ಯಾವುದೇ ಕೆಲಸಕ್ಕೆ ನಮಗೆ ಪ್ರತಿಫಲ ಸಿಕ್ಕಿದ್ರೆ, ನಮಗೆ ಆದಾಯ ಸಿಕ್ಕಿದ್ರೆ ಅದನ್ನು ನಾವು ಆರ್ಥಿಕ ಚಟುವಟಿಕೆ ಅಂತ ಕರೀತೇವೆ. ಹಾಗಾದರೆ ನಾವು ಒಂದು ವಾಕ್ಯದಲ್ಲಿ ಸಿಂಪಲ್ಲಾಗಿ ಇಕನಾಮಿಕ್ಸ್ ಅಂತ ಹೇಳಿದರೆ ಏನು ಅಂತ ಹೇಳಿ ಹೇಳ್ಬೋದು? ಇಕನಾಮಿಕ್ಸ್ ಅಂತ ಹೇಳಿದರೆ ಇದು ಒಂದು ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ಇಕನಾಮಿಕ್ಸ್? ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ವಿಚ್ ಸ್ಟಡೀಸ್ ಅಬೌಟ್ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್.
ಯಾರಾದರೂ ನಿಮ್ಮಲ್ಲಿ ಕೇಳಿದರೆ ಇಕನಾಮಿಕ್ಸ್ ಅಂದರೆ ಏನು ಅಂತ ಹೇಳಿದರೆ, ನೀವು ವೆಲ್ತ್ ಡೆಫಿನೇಷನ್, ವೆಲ್ಫೇರ್, ಸ್ಕ್ಯಾರ್ಸಿಟಿ ಅಂತೇಳಿ ಡೆಫಿನೇಷನ್ಸನ್ನು ಹೇಳ್ತಾ ಇರಲಿಕ್ಕಾಗೋದಿಲ್ಲ. ಸೊ ಒಂದು ವಾಕ್ಯದಲ್ಲಿ ಸಿಂಪಲ್ ಆಗಿ ಏನು ಹೇಳ್ಬೋದು, ವಾಟ್ ಈಸ್ ಇಕನಾಮಿಕ್ಸ್, ಇಕನಾಮಿಕ್ಸ್ ಈಸ್ ಎ ಸೈನ್ಸ್ ವಿಚ್ ಸ್ಟಡೀಸ್ ಅಬೌಟ್ ಇಕನಾಮಿಕ್ ಆಕ್ಟಿವಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿದರೆ ಸಾಧಾರಣ ಒಂದು ಕರೆಕ್ಟ್ ಮೀನಿಂಗನ್ನು ಕೊಡ್ತದೆ ಅದು. ಸೊ ಅರ್ಥಶಾಸ್ತ್ರ ಅಂತ ಹೇಳಿದರೆ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನ ಅಂತ ಹೇಳ್ಬೋದು. ಸೊ ಇದಿಷ್ಟು ಮೀನಿಂಗ್ ಆಫ್ ಇಕನಾಮಿಕ್ಸ್ ಬಗ್ಗೆ ನಾವು ನೋಡಿರುವಂಥದ್ದು. ಫಸ್ಟ್ ಚಾಪ್ಟ್ರಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ಇಕನಾಮಿಕ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಡೆಫಿನೇಷನ್ಸ್ ಆಫ್ ಇಕನಾಮಿಕ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸ್ಟಡಿ ಅಬೌಟ್ ಇಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ಹೂ ಪರ್ಫಾರ್ಮ್ಸ್ ಡಿಫ್ರೆಂಟ್ ಇಕನಾಮಿಕ್ ಆಕ್ಟಿವಿಟೀಸ್, ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ವಾಟ್ ಈಸ್ ದ importance of statistics in economics. I hope you all have understood this much. Thank you for watching.